वेलकम बैक टू माय चैनल नानु सिंपल की हेसरकाळु सांबार माडोदु हेगे अंत तिळिसिकोड्तीनि इदु बैचलर्स माडबहुदु फस्ट टाइम अडिगे माडोरिगे तुंबा ईजी इदु फस्ट कुकर इट्बिट्टु अदरल्लि 2 टेबल स्पून एण्णे हाकि सासिवे हाक्ता इदीनि नेक्स्ट आनियन हाकि फ्राई माड्कोबेकु ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈ ತರ ಆದಾಗ ನೆಕ್ಸ್ಟ್ ಎರಡು ಟೊಮ್ಯಾಟೋ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ಇದನ್ನ ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಗಿದೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ನಿಮ್ಮ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು नेक्स्ट इदक्के अर्ध टेबल स्पून आगोष्टु धनिया पुडी हाक्ता इदीनि इदन्न नीटागि मिक्स माड्कोंडु इवाग इदक्के हेसरु काळन्न नानु नेनेसिट्टिद्दे अदन्न हाकोत्ता इदीनि इदन्न नीटागि मिक्स माड्कोंडु निमगे कन्सिस्टेन्सि नोड्कोंडु नीरन्न आड् माड्कोबेकु निमगे एष्टु बेकु अष्टु नीरु आड् माडिद मेले नीटागि मिक्स माड्बेकु ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಒಂದಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಟ್ಟಿ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 5 ವಿಸಿಲ್ಸ್ ಬರೋವರೆಗೂ ಬೇಯಿಸ್ಕೊಬೇಕು ನೋಡಿ 5 ವಿಸಿಲ್ಸ್ ಆದ ಮೇಲೆ ಸಾಂಬಾರ್ ರೆಡಿ ಆಗಿದೆ ಇವಾಗ ಇದನ್ನ ಒಂದು ಕುದಿ ಬರ್ಸ್ಕೊಂಡು ಈಗ ಇದಕ್ಕೆ ಕೋರಿಯಂಡರ್ ಲೀವ್ಸ್ ಹಾಕೋತಾ ಇದೀನಿ ಲಾಸ್ಟ್ಗೆ ಈಗ ನೋಡಿ ಸಾಂಬಾರ್ ರೆಡಿ ಆಗಿದೆ ಇದು ಬಿಸಿ ಬಿಸಿ ಅನ್ನ ಚಪಾತಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ